राज्य सरकार के पंचमसाली मीसलाती होराटगारर डेडलाइन ऐनो इवत्तिगे एंड आगता इदे हागागि राज्य सरकार के बिसि तुप्पवागिदे ई मीसलाती विचार निर्णायक हंतवन्न तलुपिदे पंचमसाली मीसलाती फाइट पंचमसाली मीसलाती घोषणेगे इवत्ते डेडलाइन याकंत हेळिद्रे सीएम बसवराज बोम्मायि अवरु कूड समयावकाशवन्न केळिद्रु 29र तनक वेट माडि अंत ಹಾಗಾಗಿ ಪಂಚಮಸಾಲಿ ಸಮುದಾಯಕ್ಕೆ ಸಿಗುತ್ತಾ ಇವತ್ತು ಸಿಹಿ ಸುದ್ದಿ ಕೊಟ್ಟ ಮಾತು ಉಳಿಸಿಕೊಳ್ತಾರಾ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾದು ನೋಡಬೇಕಾಗಿದೆ ಇವತ್ತು ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಮೀಸಲಾತಿ ಸಭೆ ಕೂಡ ನಡೆಯತಾ ಇದೆ ಸುವರ್ಣಸೌಧದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆಯತಾ ಇರುವಂತ ಸಭೆ ಪಂಚಮಸಾಲಿ ಒಕ್ಕಲಿಗರ ಮೀಸಲಾತಿ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ ಕ್ಯಾಬಿನೆಟ್ ನಲ್ಲಿ ಮೀಸಲಾತಿ ವಿಚಾರ ನಿರ್ಧಾರ ಆಗುತ್ತಾ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಚರ್ಚೆಯನ್ನು ಮಾಡುತ್ತಾರೆ ಅನ್ನೋದನ್ನ ಗಮನಿಸಬೇಕು ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹಾಗಾಗಿ ಬೆಳಗಾವಿಯತ್ತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಈಗ ಚಿತ್ತ ನೆಟ್ಟಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಏನು ಹೇಳ್ತಾರೆ ಮೀಸಲಾತಿ ಘೋಷಣೆ ಮಾಡ್ತಾರಾ ಅಂತ ಇನ್ನು ತಡರಾತ್ರಿ ದಿಢೀರ್ ತುರ್ತು ಸಭೆಯನ್ನ ಪಂಚಮಸಾಲಿ ಮುಖಂಡರು ನಡೆಸಿದ್ದಾರೆ ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ನಡೆದಿರುವಂತಹ ಮಹತ್ವದ ಸಭೆ ಸಭೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಬಿ ಪಾಟೀಲ್ ಹಾಗೆ ಮಾಜಿ ಸಚಿವ ವಿಜಯಾನಂದ ಕಾಶಂಪನವರು ಸೇರಿ ಹಲವರು ಭಾಗಿಯಾಗಿದ್ರು ಮೀಸಲಾತಿ ಘೋಷಣೆ ಬಗ್ಗೆ ಮಹತ್ವದ ಚರ್ಚೆಯನ್ನ ಈಗಾಗಲೇ ಮುಖಂಡರು ನಡೆಸಿದ್ದಾರೆ 5 ಗಂಟೆಗೆ ಅಂದ್ರೆ ಸಂಜೆ 5 ಗಂಟೆಗೆ ಗಾಂಧಿ ಭವನದಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ ಮೀಸಲಾತಿ ಘೋಷಣೆ ಆಗದಿದ್ರೆ ಮುಂದಿನ ಹೋರಾಟದ ಕುರಿತು ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ತಡರಾತ್ರಿ ದಿಢೀರಂತ ತುರ್ತು ಸಭೆಯನ್ನ ಕೂಡ ಪಂಚಮಸಾಲಿ ಮುಖಂಡರು ನಡೆಸಿದ್ದಾರೆ ಇವತ್ತೇನಾದರೂ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿ ಘೋಷಣೆ ಮಾಡದಿದ್ರೆ ಮತ್ತೆ ಸಂಜೆ 5 ಗಂಟೆಗೆ ಗಾಂಧಿ ಭವನದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ಕರೆಯಲಾಗಿದೆ ಮೀಸಲಾತಿ ಘೋಷಣೆ ಆಗದಿದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಭೆಯಲ್ಲಿ ಕೂಡ ಚರ್ಚೆಯನ್ನ ಮಾಡುತ್ತಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ರೂಪೇಶ್ ಗುಡ್ ಮಾರ್ನಿಂಗ್ ಇವತ್ತು ಡೆಡ್ಲೈನ್ ಅನ್ನು ಕೊಟ್ಬಿಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಾಲಾವಕಾಶವನ್ನ ಕೇಳಿದ್ರು ಆದರೆ ಇವತ್ತು ಏನಾಗಬಹುದು ಮೀಸಲಾತಿ ಘೋಷಣೆ ಮಾಡ್ತಾರಾ ಇಲ್ವಾ ಮತ್ತಷ್ಟು ದಿನಗಳ ಕಾಲ ಏನೋ ಸಮಯವನ್ನ ಕೇಳ್ತಾರ ಅನ್ನುವಂತ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕಮಾಂಡ್ ಏನೋ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಅಂತ ಹೇಳಿತ್ತು ಲೀನೇಶ್ರಿ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದೆ ಯಾಕಂದ್ರೆ ಬೆಳಗಾವಿ ಇಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂದೆನೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಈ ಮೂಲಕವಾಗಿ ಅಲ್ಲಿ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮೇಲೆ ಒತ್ತಡ ಕೂಡ ಬರ್ತಾ ಇದೆ ಯಾಕಂದ್ರೆ ಸರ್ಕಾರ ಆದಷ್ಟು ಬೇಗವಾಗಿ ಈ ಒಂದು ಮೀಸಲಾತಿ ವಿಚಾರವನ್ನ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒಂದಿಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರದ ಮೇಲೂ ಕೂಡ ಒತ್ತಡ ಇದೆ ಯಾಕಂದ್ರೆ 29ಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟು 29ರೊಳಗಡೆ ಈ ಒಂದು ಮೀಸಲಾತಿ 2A ಮೀಸಲಾತಿಯನ್ನು ಘೋಷಣೆಯನ್ನು ಮಾಡಲೇಬೇಕು ಅಂತೇಳಿ ಪಂಚಮಸಾಲಿಗಳು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಸರ್ಕಾರ ಮುಂದೇನು ಮಾಡಬೇಕು ಅಂತೇಳಿ ಇವತ್ತು ಕ್ಯಾಬಿನೆಟ್ ಸಭೆಯನ್ನು ಕರೆದು 5 ಗಂಟೆಗೆ ಕ್ಯಾಬಿನೆಟ್ ಸಭೆ ಆಗುತ್ತೆ ಈ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂದ್ರೆ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ ಆದ್ರೆ ಈ ಒಂದು ಪಂಚಮಸಾಲಿ ಹೋರಾಟಕ್ಕೆ ಅವರು ಹಿಂದುಳಿದ ವರ್ಗಕ್ಕೆ ನಮ್ಮನ್ನ ಸೇರಿಸಿ ಅಂತೇಳಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಇದು ಇತರೆ ಹಿಂದುಳಿದ ವರ್ಗಕ್ಕೆ ಒಂದಿಷ್ಟು ಸಮಸ್ಯೆ ಆಗುತ್ತೆ ಅಂತೇಳಿ ಅವರು ಒಳನನ್ನು ತೋರ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಅವರು ಜಯಪ್ರಕಾಶ್ ಹೆಗಡೆ ಅವರನ್ನು ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಅವರಿಗೆ ಪಟ್ಟಿಗೆ ಸೇರಿಸಬಾರದು 2A ಪಟ್ಟಿಗೆ ಸೇರಿಸಬಾರದು ಅಂತ ಹೇಳಿ ಒತ್ತಡವನ್ನು ಹಾಕ್ತಾ ಇದೆ ಯಾಕಂದ್ರೆ 2A 106 ಸಮುದಾಯಗಳಿದೆ ಇಲ್ಲಿ ಕುರುಬ ಇಡಿಗ ಸೇರಿ ಹಲವಾರು ಸಮುದಾಯಗಳು ಬರುತ್ತೆ ಈಗ ಈ ಸಮುದಾಯ ಈ ಒಂದು 2A ಮೀಸಲಾತಿಗೆ ಇಲ್ಲಿ ಪಂಚಮಸಾಲಿಗಳು ಸೇರಿಸೋದ್ರಿಂದ ದೊಡ್ಡ ಸಮುದಾಯ ಈ ಒಂದು 2A ಬಂದಂತಾಗುತ್ತೆ ಹೀಗಾಗಿ ನಿಜವಾಗಿ ಹಿಂದುಳಿದವರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಇಲ್ಲಿ OBC ನಾಯಕರುಗಳು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ನಲ್ಲಿ ಅವರು ವಾದವನ್ನು ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಅಂತಿಮ ವರದಿ ಯಾಕಂದ್ರೆ ಅಂತಿಮ ವರದಿ ಬಂದ್ರೆ ಯಾವ್ದು ರೀತಿಯಾಗಿ ಹಿಂದುಳಿದ ವರ್ಗನೋ ಅಥವಾ ಇಲ್ಲೋ ಅನ್ನೋದನ್ನ ಪರಿಗಣಿಸಕ್ ಸಾಧ್ಯ ಆಗುದಿಲ್ಲ ಹೀಗಾಗಿ ಈ ರಾಜ್ಯ ಹಿಂದುಳ ಆಯೋಗದಿಂದ ಅಂತಿಮ ವರದಿ ಬರಬೇಕು ಅಂತಿಮ ವರದಿ ಬಂದ ನಂತರವಾಗಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಹೀಗಾಗಿ ಕೋರ್ಟ್ ಏನ್ ಮಾಡುತ್ತೆ ಅನ್ನೋದನ್ನ ಈಗ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಒಟ್ಟಾರೆ ಕೋರ್ಟ್ ಈ ಒಂದು ಹಿಂದುಳಿದ ವರ್ಗದ ಮುಖಂಡರುಗಳ ಒಂದು ತೀರ್ಮಾನಕ್ಕೆ ಒಂದು ಒಂದು ಪುರಸ್ಕರಿಸಿದ್ರೆ ಇಲ್ಲಿ ನಿಜಕ್ಕೂ ಕೂಡ ಒಂದಿಷ್ಟು ಸ್ಟೇ ಸಿಗ್ದಂತಾಗುತ್ತೆ ಹೀಗಾಗಿ ಪಂಚಮಸಾಲಿ ಹೋರಾಟಕ್ಕೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಈಗ ಕ್ಯಾಬಿನೆಟ್ ಮುಂದೆ ಈ ಒಂದು ನಿರ್ಧಾರ ಇದೆ ಹೀಗಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಲೀನಕಿರಿ ಥ್ಯಾಂಕ್ ಯು ರೂಪೇಶ್
ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ